ಹಾಯ್ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಎರಡು ಸಾವಿರದ ಇಪ್ಪ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ಪಷ್ಟದ ವಿದ್ಯಾರ್ಥಿಗಳೇ ಒಂದು ಗುಡ್ ಇಂಪಾರ್ಟೆಂಟ್ ಅಪ್ಡೇಟ್ ಬಂದುಬಿಟ್ಟು ಪಿ ಯು ಸಿ ಬೋರ್ಡ್ ಆಫ್ ಅವರು ಕೊಟ್ಟಿದ್ದಾರೆ ಪಿ ಯು ಸಿ ಪ್ರಾಟಿಕಲ್ ಪ್ರಾಕ್ಟಿಕಲ್ ಎಸಾಮಿನೇಷನ್ ಎರಡು ಇಪ್ಪತ್ತೆರಡು ಅದ್ರ ಬಗ್ಗೆ ಕಂಪ್ಲೀಟ್ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ ಅಂದರೆ ಬಾರಿ ಚಾನಲ್ ನೋಡ್ತಾ ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಗ್ಗೆ ವೀಡಿಯೋ ಅಷ್ಟೊಂದು ಲೈಕ್ನ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಓಕೆ ವ್ಯಾರ್ಥಿ ನಿಮಗೆ ಗೊತ್ತಿರೋಗೆ ಅದರ ನಾಳೆಯಿಂದ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಶುರು ಆಗ್ತಿದೆ ನಿಮಗೆ ಗೊತ್ತಿರೋ ನಾಳೆ ದಿನಾಂಕ ಇಪ್ಪತ್ತ ಒಂದು ಇಪ್ಪತ್ತೆರಡು ಅಂಕತ್ತೀನಿ ನಾಳೆಯಿಂದ ಪ್ರಯತ್ನ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಶುರು ಆಗ್ತಿದೆ ಆದರೆ ಪಿ ಯು ಬಡವರು ಏನಂತ ಘೋಷಣೆ ಮಾಡಿದ್ದಾರೆ ಅಂದರೆ ಇಲ್ಲಿ ಸಾಕಷ್ಟು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಇಜಾಬ್ ವಿವಾದ ಸಾಕಷ್ಟು ಮುಟ್ಟಿಗರಿದೆ ಆದರೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಎಕ್ಸಾಮಿನೇಷನ್ ಕೂಡ ಬೈಕೌಟ್ ಮಾಡಿದ್ದು ಪ್ರಿಪೇರ್ ಎಕ್ಸಾಮಿನೇಷನ್ ಕೂಡ ಬೈ ಬೈಕ್ಟ್ ಮಾಡಿದ್ರು ಹತ್ತಿನ ಹತ್ತಿನ ತರಗತಿಯ ವಿದ್ಯಾರ್ಥಿಗಳು ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈಗ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಂದಿದೆ ಪ್ರಾಕ್ಟಿಕಲ್ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೆರಡರ ಎರಡಲ್ಲಿ ಏನಂತ ತಿಳಿಸಿದ್ದಾರೆ ಅಂದರೆ ಯಾವುದೇ ರೀತಿ ವಿದ್ಯಾರ್ಥಿಗಳು ರಜೆ ಹಾಕಿದ್ದಾರೆ ಅಥವಾ ಆಬ್ಸೆಂಟ್ ಆಗಿದ್ದಾರೆ ಮತ್ತೆ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಮತ್ತೆ ಎಕ್ಸಾಮ್ ಕೊಡೋದಿಲ್ಲ ಅಂತ ಹೇಳಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕವರು ಆಗಿ ಆರ್ಡರ್ ಮಾಡಿದ್ದಾರೆ ಇದನ್ನು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಯಾವುದೇ ಹಜಾಬ್ಷದಲ್ಲಿ ನೀವು ಆಬ್ಸೆಂಟ್ ಹಾಕಿದ್ರು ಅಥವಾ ಜಗಳ ಹಾಡ್ಕೊಂಡು ಆಬ್ಸೆಂಟ್ ಆದರೂ ಯಾವುದೇ ರೀತಿ ನೀವು ಆಬ್ಸೆಂಟ್ ಆದರೂ ಮತ್ತೆ ಎಕ್ಸಾಮಿನೇಷನ್ ಕೊಡೋದಿಲ್ಲ ಇದು ಫೈನಲ್ ಆಗಿರ್ತದೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಐದು ಪಿ ಯು ಸಿ ಬೋರ್ಡ್ ಆಫ್ ಕನ್ನಡದವರು ಈ ಥರ ಸ್ಟ್ರಿಟ್ ಆರ್ಡರ್ ಕೊಟ್ಟಿದ್ದಾರೆ ಬಂದ್ಬಿಟ್ಟು ಪಿ ಯು ಸಿ ಬೋರ್ಡ್ ಮೂಲದಿಂದ ಮಾಹಿತಿ ಬಂದಿದೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ದಯವಿಟ್ಟು ತಮ್ಮ ಶಾಲೆಗೆ ತೆರಳಿ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿ